श्री कृष्णाय नमः, श्री गुरुभ्यो नमः। भजमानस विघ्नेश्वर अनिशं भज पूर्वापन सदन गणेशं। भजमानस विघ्नेश्वर अनिशं गजवदनं दुरितौघविनाशं गदशमनं शतसूर्यविकाशं। भजमानस विघ्नेश्वर अनिशं वरदं जन शरणं भयहरणं वरमुनिमानस भावदितरणं वरफलरसन रसौषवकरणं वरफलरसन रतो भवतरणं वनतुलसीदळ पूजितचरणं वनतुलसीदळ पूजितचरणं। भजमानस विघ्नेश्वर अनिशं भज पूर्वापन सदन गणेशं। भजमानस विघ्नेश्वर अनिशं। गुरुवादिराजा बंदीर इम्मामनेगे मनविंब मनेगे बंदीर नम्मामनेगे भूतराजर सेवे अनवरत सेविसुवा भूतराजर सेवे अनवरत सेविसुवा गुरुवादिराजा बंदीर इम्मामनेगे नरसिंह हयवदन भीमसेनर पूजे भक्तियले निष्ठेयले गयोति है गुरुवे परम पावन मुनिये शक्ति तुम भी है दोरे निम्मोलो में मेड़ेगे हरिदुबरली। गुरुवादिराजा बंदीर इम्मामनेगे उडुपिया कृष्णना महिमया जगदोळगे हरडसिद महिमने असम बलयतिये अष्टमठ गणपतिये देवरुलु मेय शिशुवे हरसिंहमनदणिये दासनागुव बगेगे। गुरुवादिराजा बंदीर इम्मामनेगे नीविम्म तंदेयो नीविम्म तायियो नीविम्म बंधु बेळगवु नीवे ಎಮ್ಮ ಮನ ಸಂತಸದಿ ನಲಿಯಲಿ ಅನವರತ ತಮ್ಮ ಸೇವೆಯ ಭಾಗ್ಯ ದೊರೆಯುವ ಚಲದಿ ಗುರುವಾದಿರಾಜ ಬಂದೇರ
ಎಮ್ಮ ಮನೆಗೆ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣವು ಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದೆ ಆಶ್ರಯಾನ್ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ ಪರಮ ಪವಿತ್ರರಾದ ಪ್ರಾತಸ್ಮರಣೀಯರು ಶಾಪಾನುಗ್ರಹ ಸಮರ್ಥರು ಆದ ಶ್ರೀ ವಾದಿರಾಜಗುರು ಸಾರ್ವಭೌಮರ ಚರಿತ್ರೆ ಮತ್ತು ಮಹಿಮೆಗಳನ್ನು ಚಿಂತಿಸಿ ಧನ್ಯರಾಗೋಣ. ವಾದಿರಾಜರು ರುಜುಗಣ ಪಂಕ್ತಿಯಲ್ಲಿರುವ ಲಾತವ್ಯ ಪದವಿ ಮತ್ತು ಅವತಾರ ತಾಳಿದಾಗ ವಾದಿರಾಜ ಎಂಬ ಎರಡು ಪದಗಳನ್ನು ಭಜಿಸಿದರೆ ದುರಿತ ದೋಷಗಳೆಲ್ಲ ದೂರವಾಗುವು. ಅವರು ರಚಿಸಿದ ಗ್ರಂಥಗಳು, ಸ್ತೋತ್ರಗಳು, ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಸಾವಿರಾರು ಇವೆ. ಶ್ರೀಗಳು ಕ್ರಿಸ್ತಶಕ 1480 1600 ಇಸುವಿವರೆಗೆ ಇದ್ದಂಥವರು. 120 ಕಾಲ ಎಲ್ಲರಿಗೂ ಗೋಚರಿಸಿಕೊಂಡಿದ್ದರು. 7-8 ವರ್ಷ ಪ್ರಾಯದಲ್ಲಿ ಸಂನ್ಯಾಸ ಸ್ವೀಕರಿಸಿ 112 ವರ್ಷಗಳಷ್ಟು ಕಾಲ ಸಂನ್ಯಾಸಾಶ್ರಮದಲ್ಲಿದ್ದಂತಹ ಪರಮಶ್ರೇಷ್ಠರು ತನ್ನ ವಿಶಿಷ್ಟವಾದ ಕೃತಿಗಳಿಂದ ಸಜ್ಜನರಿಗೆ ದಾರಿ ತೋರಿಸಿದ ಮಹಾಮಹಿಮರು. ಗೌರಿದೇವಿ ಅಥವಾ ಸರಸ್ವತಿ ಮತ್ತು ರಾಮಾಚಾರ್ಯ ದಂಪತಿ ಪರಶುರಾಮ ಷಷ್ಠಿಯ ಕುಂಬಾಸಿ ಬಳಿಯ ಹೂವಿನಕೆರೆ ಎಂಬಲ್ಲಿ ಇದ್ದರು. ಅವರಿಗೊಬ್ಬಳು ಮಗಳಿದ್ದಳು, ಗಂಡು ಸಂತಾನವಿರಲಿಲ್ಲ. ಸೋದೆಯ ಮಠದ ವಾಗೀಶ ತೀರ್ಥರು ಪುತ್ರ ಸಂತಾನ ಆಗುತ್ತದೆ ಆದರೆ ಮನೆಯ ಒಳಗೆ ಹೆರಿಗೆಯಾದರೆ ಅದು ನಿಮಗೆ, ಮನೆಯ ಹೊರಗೆ ಹೆರಿಗೆಯಾದರೆ ಅದು ನಮಗೆ ಅಂತ ಹೇಳ್ತಾರೆ. ಒಂದು ಮಾಘ ಶುದ್ಧ ದ್ವಾದಶಿ ಶ್ರೀರಾಮಾಚಾರ್ಯರು ಪಾರಣೆ ಮಾಡಿ ಕುಳಿತಿದ್ದಾರೆ, ಏಳುವ ಹಾಗಿಲ್ಲ. ಗದ್ದೆಯಲ್ಲಿ ಒಂದು ಹಸು ತುಳಸಿ ಮತ್ತು ಪೈರನ್ನು ತಿನ್ನುತ್ತಿರುತ್ತದೆ. ಅದನ್ನು ದೂರ ಮಾಡಲು ಗೌರಿಯಮ್ಮನವರು ಗದ್ದೆಗೆ ಬಂದಾಗ ಯಾವುದೇ ಪ್ರಸವ ವೇದನೆ ಇಲ್ಲದೆ ಗಂಡು ಕೂಸಿನ ಜನನ ಅಲ್ಲಿ ಒಂದು ಮರದಡಿ ಆಗುತ್ತದೆ. ಈ ವಿಷಯ ವಾಗೀಶ ತೀರ್ಥರಿಗೆ ಮುಂಚಿತವಾಗಿ ತಿಳಿದು ಮಗು ಹಿಡಿಯಲು ಚಿನ್ನದ ದೊಡ್ಡ ಹರಿವಾಣ ಕಳಿಸಿರುತ್ತಾರೆ. ಅದರಲ್ಲಿ ಮಗುವನ್ನು ಮನೆಗೆ ತರುತ್ತಾರೆ. ಶ್ರೀಗಳು ಇನ್ನೊಂದು ಗಂಡು ಕೂಸು ಹುಟ್ಟುವ ತನಕ ಮಗು ಮನೆಯಲ್ಲೇ ಇರಲಿ, ಶ್ರೀ ಭೂವರಾಹ ದೇವರ ಅನುಗ್ರಹದಿಂದ ಶಿಶು ಜನನವಾದದ್ದರಿಂದ ಭೂವರಾಹ ಎಂದು ನಾಮಕರಣ ಮಾಡಲು ಸೂಚಿಸುತ್ತಾರೆ. ಹೀಗೆ ಭೂವರಾಹನಿಗೆ 6-7 ವರ್ಷವಾಗಲು ಚೌಲ ಉಪನಯನ ಸಂಸ್ಕಾರಗಳೆಲ್ಲ ವಿಧಿ ಪ್ರಕಾರ ನೆರವೇರುತ್ತವೆ. ಅಷ್ಟರಲ್ಲಿ ಇನ್ನೊಂದು ಗಂಡು ಕೂಸಿನ ಜನನವೂ ಆಗಿರುತ್ತದೆ. 8 ವಯಸ್ಸಿನಲ್ಲಿ ಭೂವರಾಹನಿಗೆ ಶ್ರೀ ವಾಗೀಶ ತೀರ್ಥರು ಸಂನ್ಯಾಸ ದೀಕ್ಷೆ ನೀಡುತ್ತಾರೆ. ಶ್ರೀ ವಾದಿರಾಜ ತೀರ್ಥರೆಂದು ನಾಮಾಂಕನವಾಗುತ್ತದೆ. ಇವರೇ ಮುಂದೆ ಉಜ್ವಲ ಸೂರ್ಯನಂತೆ ಪ್ರಕಾಶಮಾನರಾಗಿ ಬೆಳಗಿ ಲೋಕಕ್ಕೆಲ್ಲ ಆತ್ಮೋದ್ಧಾರದ ದಾರಿ ತೋರಿಸಿಕೊಟ್ಟಂತಹ ಮಹಾಶ್ರೇಷ್ಠ ಯತಿವರ್ಯರಾಗುತ್ತಾರೆ. ರುಜುಗಣದೇವತೆ ಲಾತವ್ಯರ ಅವತಾರವಾದ್ದರಿಂದ ಸಕಲ ವಿದ್ಯಾಪಾರಂಗತರಾಗುತ್ತಾರೆ. ಗಂಡು ಸಂತಾನವಾದರೆ ಲಕ್ಷ ಆಭರಣಗಳ ಹರಕೆ ಹೊತ್ತಿದ್ದಾರೆ ಸರಸ್ವತಿ ಅಮ್ಮನವರು. ಅದನ್ನು ಮುಂದೆ ಮಗನಲ್ಲಿ ಹೇಳಲು ವ್ಯಾಸ ಮಹಾಭಾರತದ ಅತಿ ಕ್ಲಿಷ್ಟವಾದ ಲಕ್ಷ ಪದಗಳ ಅರ್ಥವನ್ನು ಸರಳವಾಗಿ ಬರೆದು ಒಂದು ವ್ಯಾಖ್ಯಾನ ಗ್ರಂಥವಾದ ಲಕ್ಷಾಲಂಕಾರ ಕೃತಿಯನ್ನು ದೇವರಿಗೆ ಅರ್ಪಿಸುತ್ತಾರೆ. ವ್ಯಾಸರು ಪ್ರತ್ಯಕ್ಷರಾಗಿ ತಾಯಿ ಹೊತ್ತ ಹರಕೆ ತೀರಿತು ಅಂತ ಹೇಳಿ ಸಂಭ್ರಮ ಪಡುತ್ತಾರೆ. ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಿ ತೀರ್ಥಗಳ ವರ್ಣನೆ, ದೇವರ ಮಹಿಮೆ ಕ್ಷೇತ್ರಗಳ ವರ್ಣನೆಯನ್ನು ಮಾಡಿ ತೀರ್ಥ ಪ್ರಬಂಧ ಅನ್ನುವ ಉತ್ಕೃಷ್ಟ ಗ್ರಂಥ ರಚನೆ ಮಾಡಿ ಸದ್ಭಕ್ತರು ತೀರ್ಥಕ್ಷೇತ್ರಗಳನ್ನು ಹೇಗೆ ಸಾರ್ಥಕ ಸಂದರ್ಶನ ಮಾಡಬೇಕೆಂದು ತೋರಿಸಿಕೊಟ್ಟಿದ್ದಾರೆ. ಸುಮಾರು 5,000 ಮೀರಿದ ಶ್ಲೋಕಗಳುಳ್ಳ ಯುಕ್ತಿ ಮಲ್ಲಿಕ ಎಂಬ ಗ್ರಂಥದಲ್ಲಿ ಹರಿ ಸರ್ವೋತ್ತಮನೆಂಬ ಯುಕ್ತಿಯನ್ನು ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ. ಪೂನಾದಲ್ಲಿ ಮಾಘಕವಿ ಬರೆದ ಶಿಶುಪಾಲವಧೆ ಎಂಬ ಕಾವ್ಯ ನವರಸ ಪೂರ್ಣವಾಗಿದೆ ಎಂದು ವಿದ್ವನ್ಮಂಡಲಿ ಹಾಗೂ ಮಹಾಕವಿಗಳ ತೀರ್ಮಾನಕ್ಕೆ ತಡೆ ನೀಡಿ ಇದಕ್ಕಿಂತ ಉತ್ಕೃಷ್ಟವಾದ ಗ್ರಂಥ ನಾನು ರಚಿಸಿಕೊಡುತ್ತೇನೆ ಎಂದು ಹೇಳಿ ದಿನಕ್ಕೊಂದು ಸರ್ಗದಂತೆ 19 ಸರ್ಗ ರಚನೆ
ಹತ್ತೊಂಬತ್ತು ದಿನಗಳಲ್ಲಿ ಪೂರೈಸಿ ಅತ್ಯಂತ ಶ್ರೇಷ್ಠ ಗ್ರಂಥವೆಂದು ಪರಿಗಣಿಸಲ್ಪಟ್ಟು ಆನೆಯ ಮೇಲಿಟ್ಟು ಮೆರವಣಿಗೆ ಮಾಡಿಸಿ ಗೌರವಿಸಲಾಯಿತು. ಶ್ರೀಮದ್ ಭಾಗವತ ದಶಮಸ್ಕಂದದ ವ್ಯಾಖ್ಯಾನ ರೂಪವಾದ ಈ ಸದ್ಗ್ರಂಥ ಅತ್ಯಂತ ಶ್ರೇಷ್ಠವಾದದ್ದು. ಒಬ್ಬ ನೋಬೆಲ್ ಪ್ರೈಸ್ ಪಡೆದ ಸಂಸ್ಕೃತ ಬಲ್ಲ ಪಾಕಿಸ್ತಾನಿ ವಿಜ್ಞಾನಿಗೆ ಸ್ಫೂರ್ತಿ ನೀಡಿದ ಗ್ರಂಥ ಯುಕ್ತಿಮಲ್ಲಿಕ ಎಂದು ಮುಂಬೈನಲ್ಲಿ ಸಂಸ್ಕೃತ ಭಾಷಣದಲ್ಲಿ ಅವರು ತಿಳಿಸಿದ್ದಾರೆ. ಸಂಚಾರದಲ್ಲಿದ್ದಾಗ ಒಬ್ಬ ಸಂತಾನಾಪೇಕ್ಷೆ ವ್ಯಕ್ತಪಡಿಸುತ್ತಾರೆ. ನಿನಗೆ ಸಂತಾನ ಭಾಗ್ಯವಿಲ್ಲ ಅಂತ ಹೇಳಿ ವಾದಿರಾಜರು ಇಷ್ಟರಲ್ಲಿಯೇ ದಾನ ಧರ್ಮಾದಿಗಳನ್ನು ಮಾಡು, ಒಳ್ಳೆ ರೀತಿಯಲ್ಲಿ ಬದುಕು ಅಂತ ಹೇಳಿ ಹೋಗಿರ್ತಾರೆ. ಆದರೆ ಮುಂದೆ ಒಬ್ಬ ಮಂತ್ರವಾದಿ ಬಂದು ಮಂತ್ರಬಲದಿಂದ ಅವನಿಗೊಂದು ಸಂತಾನ ಆಗುವ ಹಾಗೆ ಮಾಡುತ್ತಾನೆ. ಮುಂದೆ ವಾದಿರಾಜರು ಪುನಃ ಅದೇ ಸ್ಥಳಕ್ಕೆ ಬಂದಾಗ ಅವರಿಗೆ ಮಗು ಆದಂತಹ ವಿಷಯ ತಿಳಿದು ಆ ಮಗುವನ್ನು ಕರೆಸ್ತಾರೆ. ಅಲ್ಲಿ ಕರೆಸಿದ ನಂತರ ತಾನು ಕಮಂಡಲುವಿನಿಂದ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅದು ಒಂದು ದೊಡ್ಡ ಭೂತವಾಗಿ ಅದು ಹೇಳ್ತದೆ, ನಮ್ಮನ್ನು ಈ ಮಾಂತ್ರಿಕ ಭೂತಗಳನ್ನಾಗಿ ಮಾಡಿ ಮಕ್ಕಳಾಗಿ ಮನೆ ಮನೆಗೆ ಕೊಡ್ತಾನೆ. ಅಲ್ಲಿ ನಾವು ಒಂದು ಪ್ರಾಪ್ತ ವಯಸ್ಕರಾದೊಡನೆ ನಮ್ಮ ತಂದೆ ತಾಯಿಯನ್ನು ನಾಶ ಮಾಡಿ ಆ ಸಂಪತ್ತನ್ನೆಲ್ಲ ನಾವು ಆ ಮಂತ್ರವಾದಿಗೆ ಕೊಡುತ್ತೇವೆ ಅಂತ ಹೇಳಿದಾಗ ವಾದಿರಾಜರು ಆ ಭೂತವನ್ನು ನಾಶ ಮಾಡುತ್ತಾರೆ. ಕನ್ನಡದಲ್ಲಿ ವೈಕುಂಠವರ್ಣನೆ, ಗುಂಡಕ್ರಿಯೆ ಮುಂತಾದ ಹಲವು ಕೃತಿಗಳನ್ನು ರಚಿಸಿದವರಾಗಿದ್ದಾರೆ. ಅರಸಪ್ಪ ನಾಯಕನ ಅಳಿಯ ಹಾವು ಕಚ್ಚಿ ಸತ್ತಾಗ ಅವನ ತಲೆಯನ್ನು ತನ್ನ ತೊಡೆಯಲ್ಲಿರಿಸಿ ಶ್ರೀ ಲಕ್ಷ್ಮೀ ಶೋಭಾನೆ ಕೃತಿಯನ್ನು ರಚಿಸಿ ಅದರ ವಾಚನ ಮಾಡಿ ಅವನಿಗೆ ಮರುಜೀವ ನೀಡಿದಂತಹ ಶ್ರೇಷ್ಠ ಯತಿಗಳು ವಾದಿರಾಜರು. ಇದು 113 ಪದ್ಯಗಳುಳ್ಳಂತಹ ಅತ್ಯಂತ ಶ್ರೇಷ್ಠ ಕೃತಿ. ಇದನ್ನು ಇಂದಿಗೂ ಪ್ರತಿ ಮದುವೆ ವಿವಾಹ ಸಮಾರಂಭದಲ್ಲಿ ಹೆಣ್ಣುಮಕ್ಕಳು ಪಠಿಸುವಂತಹ ಕ್ರಮ ಇದೆ. ಶೋಭನವೆನ್ನೀರೇ ಸುರರೋಳು ಸುಬಗನಿಗೆ, ಶೋಭನವೆನ್ನೀ ಸುಗು ನನಿಗೆ, ಶೋಭನವೆನ್ನೀರೇ ತ್ರಿವಿಕ್ರಮರಾಯಗೆ, ಶೋಭನವೆನ್ನೀ ಸುರ ಪ್ರಿಯಗೆ ಶೋಭಾನೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಕ್ಷಿ ವಾಹನ ಕೇರ ಗೋವೇ, ಪಕ್ಷಿ ವಾಹನ ಕೇರ ಗೋವೇ ಅನುದಿನ ರಕ್ಷಿಸಲಿ ನಮ್ಮ ವಧು ವರರ ಶೋಭಾನೆ. ಲಕ್ಷ್ಮೀದೇವಿಯ ಬಾಯಿಯಿಂದ ಹರಿ ಸರ್ವೋತ್ತಮ ಎಂದು ಶ್ರುತಪಡಿಸಿ ಉಳಿತ ದೇವತೆಗಳ ಕುಂದನ್ನು ಅರುಹಿದ್ದು ಇದರಲ್ಲಿ ಕಾಣಬಹುದು. ಗುಂಡಕ್ರಿಯೆ 28 ಮತಗಳ ಖಂಡನೆ ಮಾಡಿದ್ದು ಇವರ ಅತ್ಯದ್ಭುತ ಗ್ರಂಥಗಳು. ಕನ್ನಡದಲ್ಲಿ ಪದ, ಪದ್ಯ, ಉಗಬೊಗ, ಸುಳಾದಿ ಮುಂತಾದ ಅನೇಕ ರಚನೆಗಳನ್ನು ಮಾಡಿರುತ್ತಾರೆ. ಹಯಬದನ ಇವರ ಮುದ್ರಿಕೆ. ಭಗವಂತ ಕುದುರೆ ರೂಪದಲ್ಲಿ ಬಂದು ಶ್ರೀಗಳ ಹೆಗಲ ಮೇಲೆ ತನ್ನ ಮುಂದಿನ ಕಾಲನ್ನಿಟ್ಟು ತಲೆಯಲ್ಲಿ ಹೊತ್ತ ಕಡಲೆ ಪೂರ್ಣವನ್ನು ಮೆದ್ದು ಸ್ವಲ್ಪ ಪ್ರಸಾದವಾಗಿ ಬಿಟ್ಟು ಕುಣಿತ ನರ್ತನಾದಿಗಳನ್ನು ಮಾಡಿ ತಾನೂ ಸಂತಸಪಟ್ಟು ಭಕ್ತರಾದ ವಾದಿರಾಜರಿಗೂ ಅತಿಯಾದ ಆನಂದ ಕೊಟ್ಟು ಹೋಗುತ್ತಿದ್ದ. ಅವಕಡೆಯಿಂದ ಬಂದೆ ವಾಜೀವದನನೆ, ಭಾವಿಸುವವಾದಿರಾಜ ಮುನಿಯ ಕಾಣುತ್ತ, ನೇವರೇಸಿ ಮೈಯ ತಡವೆ ದೇಹದಿಂದಲೇ, ನೈವೇದ್ಯವೆನಗೇನು ಈಯ ಬಂದೆಯ, ಭಕ್ತಿ ಕಡಲೆ ಜ್ಞಾನವೆಲ್ಲ ವೈರಾಗ್ಯದ,
ಹೆತ್ತ ತೋಪಸ ಕರೆಯ ಮಾಡಿ ಮಾಡಿಯ ತುತ್ತು ಮಾಡಿ ಕೊಡಲು ಏನು ತ ಮೆಲು ತಮೆಚ್ಚುತ ಮೃತ್ಯವಾದಿ ರಾಜ ಮುನಿಯ ಸಲಹ ಬಂದೆಯ. ಇನ್ನು ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಪಲವ ಕೊಟ್ಟು ರಕ್ಷಿಸಿದಿ ವಾಜಿವದನನೆ ನಿಲೋ ಜ್ಞಾನ ಬೋಧಿಯನ್ನು ಈಯ ಬಂದೆಯ ಸುಲಭ ಸುಮುಖ ಸುಪ್ರಸನ್ನ ಹಯವದನ ಚೆಲುವ ಚಿನ್ಮಯ ಮೋರುತಿ ನಿನ್ನ ಧ್ಯಾನವ ಅವ ಕಡೆಯಿಂದ ಬಂದೆ ವಾಜಿವದನನೆ ಭಾವಿಸುವವಾದಿರಾಜ ಮುನಿಯ ಕಾಣುತ್ತ. ಹೀಗೆ ಭಗವಂತ ಸಾಕ್ಷಾತ್ ಕುದುರೆಯ ರೂಪದಲ್ಲಿ ಬಂದು ಶ್ರೀ ವಾದಿರಾಜರು ಇತ್ತಂತಹ ನೈವೇದ್ಯವನ್ನು ಸ್ವೀಕರಿಸಿ ಅವರಿಗೆ ಪ್ರಸಾದವಿತ್ತು ಅವರ ಮನಸ್ಸಂತೋಷಪಡಿಸಿ ಪ್ರತಿದಿನವೂ ಹೋಗುತ್ತಿದ್ದ. ಹೀಗಿರುತ್ತಾ ಒಂದು ಸಲ ಯಾರೋ ಆ ಹಯಗ್ರೀವದಲ್ಲಿ ವಿಷ ಬೆರೆಸಿಟ್ಟರು. ಆ ವಿಷವನ್ನು ಬೆರೆಸಿಟ್ಟ ದಿನ ಕುದುರೆ ಬಂದು ಸಂಪೂರ್ಣ ಆ ಹಯಗ್ರೀವವನ್ನು ಸೇವನೆ ಮಾಡಿ ಸ್ವಲ್ಪವೂ ಪ್ರಸಾದವಾಗಿ ವಾದಿರಾಜರಿಗೆ ಇಡದೆ ನಿಂತಿತ್ತು. ಆಗ ಅದರ ಬಣ್ಣ ಹಸಿರು ಬಣ್ಣ ಆಯಿತು. ಆವಾಗ ವಾದಿರಾಜರಿಗೆ ವಿಷಯ ಏನು ಅಂತ ಹೇಳಿ ತಿಳ್ಕೊಳ್ಳಲು ತಿಳಿಯುತ್ತದೆ. ಯಾರೋ ವಿಷ ಪ್ರಾಶನ ಮಾಡಿದ್ದಾರೆ, ಅದನ್ನು ವಾದಿರಾಜರು ಸೇವಿಸಬಾರದು ಅಂತ ಹೇಳಿ ಆ ಕುದುರೆ ರೂಪದಲ್ಲಿರುವಂತಹ ಭಗವಂತನೇ ಸಂಪೂರ್ಣ ಆ ಕಡಲೆ ಹೂರಣವನ್ನು ಸೇವನೆ ಮಾಡಿದ್ದಾನೆ. ಇದು ಆಮೇಲೆ ಆ ಭಕ್ತರಿಗೆಲ್ಲ ವಿಷಯ ಗೊತ್ತಾಗ್ತದೆ. ಆಮೇಲೆ ಅದು ಯಾರು ಆ ಕ್ರಿಯೆಯನ್ನು ಮಾಡಿದ್ದಾರೋ ಅವರಿಗೆ ಬೇಕಾದ ಶಿಕ್ಷೆಗಳನ್ನು ಕೊಟ್ಟು ಅವರನ್ನು ಮಠದಿಂದ ಹೊರಹಾಕಲಾಗುತ್ತದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ತಸ್ಯ ನಿಸ್ಸರ್ದೇ ವಾಣಿ ಜನ್ನು ಕನ್ಯಾ ಪ್ರವಾಹವತ್ ಎಂದು ಹಯಗ್ರೀವರನ್ನು ವರ್ಣಿಸಿದ್ದಾರೆ. ಶ್ರುತಿ ತತ್ವ ಪ್ರಕಾಶಿಕ ಹರಿಭಕ್ತಿಲತಾ ಕಲ್ಪಲತಾ ಚಕ್ರಮೀಮಾಂಸಾ ಹೀಗೆ ಅನೇಕ ಪ್ರೌಢಶೈಲಿಯ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಒಂದು ಕಡೆ ಪಾಖಂಡಿ ಮತಖಂಡನ ಅಂತ ಪವಿತ್ರ ಕಾವ್ಯ ಬರೆಯುತ್ತಾರೆ. ಕೊಲ್ಲಲು ಬಂದವನೊಬ್ಬ ಶ್ರೀಗಳನ್ನು ಕಂಡು ಸಾಷ್ಟಾಂಗ ನಮಸ್ಕರಿಸಿ ಅವರ ಶಿಷ್ಯನಾಗುತ್ತಾನೆ. ಪಂಡರಪುರಕ್ಕೆ ಹೋಗುವಾಗ ಒಂದು ಕಡೆ ಒಂದು ಮಠದಲ್ಲಿದ್ದರು. ಒಂದು ಕುದುರೆ ಜಮೀನ್ದಾರನ ಗದ್ದೆಯ ಪೈರನ್ನೆಲ್ಲ ನಾಶ ಮಾಡುತ್ತಿತ್ತು. ಒಂದು ಎರಡು ಮೂರು ದಿನಗಳು ಹೀಗೆ ನಡೆಯಲು ಆ ಜಮೀನ್ದಾರನು ಒಂದು ದಿನ ಆ ಕುದುರೆಯನ್ನು ಹಿಂಬಾಲಿಸಿಕೊಂಡು ಬಂದನು. ಆ ಕುದುರೆ ವಾದಿರಾಜರು ವಾಸ್ತವ್ಯ ಮಾಡಿದಂತಹ ಮಠದ ಹತ್ತಿರ ಬಂದು ಕಾಣೆಯಾಗುತ್ತಿತ್ತು. ಅವನು ಬಂದು ಒಳಗೆ ವಾದಿರಾಜರ ಹತ್ತಿರ ಹೀಗೆ ತಮ್ಮ ಕುದುರೆ ತನಗೆ ತುಂಬ ನಷ್ಟವನ್ನು ಉಂಟು ಮಾಡಿದೆ, ತುಂಬ ಹಾನಿ ಉಂಟು ಮಾಡಿದೆ ಅಂತ ಹೇಳಲು ವಾದಿರಾಜರು ಹೇಳ್ತಾರೆ, ನಾವು ಯಾವುದೇ ಕುದುರೆಯನ್ನು ಸಾಕಿಲ್ಲಪ್ಪ ಅಂತ. ಆವಾಗ ಆ ಜಮೀನ್ದಾರನು ಹೇಳ್ತಾನೆ, ಬಿಳಿ ಬಣ್ಣದ ಕುದುರೆ ಮೂರು ದಿವಸದಿಂದ ನೋಡ್ತಾ ಇದ್ದೇನೆ, ತಮ್ಮ ಮಠದ ಹತ್ತಿರ ಬಂದು ಅದು ಮಾಯ ಆಗುತ್ತಾ ಇದೆ, ಅದು ನಿಮ್ಮದೇ ಇರಬೇಕು ಅಂತ ಹೇಳಿದಾಗ ವಾದಿರಾಜರು ದಿವ್ಯ ದೃಷ್ಟಿಯನ್ನು ಕಂಡುಕೊಂಡು ಅದು ಹಯಗ್ರೀವ ದೇವರೇ ಕುದುರೆ ರೂಪದಲ್ಲಿ ಬಂದು ಆ ಪೈರನ್ನು ಸೇವನೆ ಮಾಡಿದ್ದು ಅಂತ ಹೇಳಿ ತಿಳಿಯುತ್ತದೆ ಅವರಿಗೆ. ಅವರು ಅವನನ್ನು ಹರಸ್ತಾರೆ. ಅವನಿಗೆ ಹೇಳ್ತಾರೆ, ನಿನ್ನ ಭಾಗ್ಯ ದೊಡ್ಡದಪ್ಪ, ಭಗವಂತನೇ ಬಂದು ನಿನ್ನ ಹೊಲದ ಪೈರನ್ನು ಸೇವನೆ ಮಾಡಿ ನಿನ್ನನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ನೀನು ಚಿಂತೆ ಮಾಡಬೇಡ, ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬೆಳಿಗ್ಗೆ ನೋಡು ಆ ಎಲ್ಲಿ ಪೈರನ್ನು ಕುದುರೆ ತಿಂದಿದೆಯೋ ಅಲ್ಲಿ ನೋಡು ಅಂತ ಹೇಳಿ ಕಳಿಸ್ತಾರೆ. ಈ ಜಮೀನ್ದಾರ ಮರುದಿನ ಬೆಳಿಗ್ಗೆ ಎದ್ದು ಹೋಗಿ ನೋಡಲು ಆ ಕದಿರು ಕುದುರೆ ಸೇವನೆ ಮಾಡಿದಂತಹ ಎಲ್ಲ ಕದಿರೆಗಳು ಅಲ್ಲಿ ಚಿನ್ನದ ತೆನೆಗಳಾಗಿ ಮಾರ್ಪಟ್ಟಿದ್ದಾವೆ.
ಆಶ್ಚರ್ಯವೇ ಆಶ್ಚರ್ಯವಾಯಿತು. ಅವನು ವಾದಿರಾಜರನ್ನು ಕಂಡು ನಡೆದುದನ್ನೆಲ್ಲ ತಿಳಿಸಿ ಆ ಹೊಲವನ್ನು ವಾದಿರಾಜರಿಗೆ ದಾನವಾಗಿ ಕೊಡುತ್ತಾನೆ. ಅವರು ಒಂದು ಸಲ ಗಂಡಕಿ ನದಿಗೆ ಹೋಗಿ ಸ್ನಾನ ಮಾಡಿ ಎದ್ದಾಗ ಮೈತುಂಬ ಸಾಲಿಗ್ರಾಮಗಳು ಅಂಟಿಕೊಳ್ತವೆ. ಅದನ್ನು ಎರಡು ಹಾರಗಳನ್ನಾಗಿ ಮಾಡಿ ಒಂದು ಉಡುಪಿ ಕೃಷ್ಣನಿಗೊಂದು ತಿರುಪತಿ ತಿಮ್ಮಪ್ಪನಿಗೊಂದು ಅರ್ಪಿಸಿ ಧನ್ಯರಾಗುತ್ತಾರೆ. ತಿರುಪತಿಗೆ ಹೋದಾಗ ಬೆಟ್ಟವು ಸಾಲಿಗ್ರಾಮ ಶಿಲೆಯಂತೆ ಕಾಣಲು ಮೊಣಕಾಲಲ್ಲೇ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡುತ್ತಾರೆ. ಶ್ರೀಗಳು ಉಡುಪಿಯಲ್ಲಿದ್ದಾಗ ಅತ್ಯಂತ ಶ್ರೇಷ್ಠರಾದ ಪುರಂದರದಾಸ ಮತ್ತು ಕನಕದಾಸರನ್ನು ಅತ್ಯಂತ ಗೌರವದಿಂದ ಕಂಡು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿ ತೃಪ್ತಿಪಡಿಸಿದ್ದಾರೆ. ಕನಕದಾಸರ ನೆನಪಿಗಾಗಿ ಶ್ರೀಕೃಷ್ಣನಿಗೆ ಅಂಬಲಿ ಸಮರ್ಪಣೆಯನ್ನು ರೂಢಿಗೆ ತರುತ್ತಾರೆ. ಶ್ರೀ ವ್ಯಾಸರಾಯರು ಇವರೊಂದಿಗೆ ಶ್ರೇಷ್ಠ ಬಾಂಧವ್ಯ ಹೊಂದಿದ್ದರು. ಕನಕದಾಸರು, ಪುರಂದರದಾಸರು ಹಾಗೂ ವ್ಯಾಸರಾಯರೊಡನೆ ಹಲವಾರು ಬಾರಿ ಸೇರಿಕೊಂಡು ವೇದಾಂತ ಪ್ರಮೇಯಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಇವರು ಒಟ್ಟಾದಾಗ ನಗುವುದು, ಅಳುವುದು, ಹಾಡುಗಳನ್ನು ಹೇಳುವುದು ಇದೆಲ್ಲ ನಡೆಯುತ್ತಿತ್ತು. ತುಳುವಿನಲ್ಲಿಯೂ ಕೂಡ ದೇವರ ನಾಮಗಳನ್ನು ಶ್ರೀ ವಾದಿರಾಜರು ರಚಿಸಿದ್ದಾರೆ. ಒಮ್ಮೆ ತಪಸ್ಸು ಮಾಡುತ್ತಿದ್ದಾಗ ದೊಡ್ಡ ಬಂಡೆಕಲ್ಲು ಅವರ ಮೇಲೆ ಬೀಳುತ್ತಿರಲು ಅದನ್ನು ಕೈಯಿಂದ ದೂರದಲ್ಲಿಯೇ ನಿಲ್ಲಿಸಿಬಿಟ್ಟರು. ನೀರೆ ತೋರೆಯಲೆ, ನೀರೆ ತೋರೆಯಲೆ, ನೀಲವರ್ಣದ ದೇವನ ಬಾಮೆ ತೋರೆಲೆ, ಬಾಮೆ ತೋರೆಲೆ, ಬಾಲ ಉಡುಪಿನ ಕೃಷ್ಣನ ನೀರೆ ತೋರೆಲೆ, ನೀರೆ ತೋರೆಲೆ, ನೀಲವರ್ಣನ ದೇವನ ಕಡೆವ ಕಡಗೋಲ ನೇಣು ಸಹಿತದಿ ಹಡಗಿನೊಳಗಿಂದ ಬಂದನ ಬಿಡದೆ ಭಕ್ತರ ಒಡನೆ ಪಾಲಿಪ ರಂಗ ಉಡುಪಿನ ಕೃಷ್ಣನ ನೀರೆ ತೋರೆಲೆ, ನೀರೆ ತೋರೆಲೆ, ನೀಲವರ್ಣನ ದೇವನ ಮುದ್ದು ಮುಖದವ ಮೂರು ಜಡೆಯಲಿ ಇದ್ದ ಉಡುಪಿಯ ಸ್ಥಳದಲ್ಲಿ ಒದ್ದು ಶಕಟನ ಆದಿ ಗುರುಗಳ ಮುದ್ದು ಉಡುಪಿನ ಕೃಷ್ಣನ ನೀರೆ ತೋರೆಲೆ ಬಾಲ ಸಂನ್ಯಾಸಿಗಳು ನಿನ್ನನು ಪ್ರೇಮದಿಂದಲಿ ಭಜಿಸಲು ಆಲದೆಲೆಯ ಮೇಲೆ ಮಲಗಿದ ಬಾಲ ಉಡುಪಿನ ಕೃಷ್ಣನ ನೀರೆ ತೋರೆಲೆ ಅದ್ವಯ ಹರಿ ಬ್ರಹ್ಮವಲ್ಲಭ ವಿದ್ಯಾಸಾರತಿ ಮಾಡಿದೆ ಸದ್ಗುರು ಮುನಿ ವಾದಿರಾಜನ ಮುದ್ದು ಉಡುಪಿನ ಕೃಷ್ಣನ ನೀರೆ ತೋರೆಲೆ, ನೀರೆ ತೋರೆಲೆ, ನೀಲವರ್ಣನ ದೇವನ. ಕಟಪಾಡಿ ಸಮೀಪದ ಮಟ್ಟುವಿನಲ್ಲಿ ಜನರು ಪರಸ್ಪರ ಗುಂಪುಗಾರಿಕೆಯನ್ನು ಮಾಡಿಕೊಂಡು ಜಗಳದಲ್ಲಿ ನಿರತರಾಗಿದ್ದಾಗ ವಾದಿರಾಜ ಶ್ರೀಗಳು ಗುಳ್ಳದ ಬೀಜಗಳನ್ನು ಕೊಟ್ಟು ಇದನ್ನು ಬೆಳೀರಪ್ಪ ಅಂತ ಹೇಳಿಕೊಡ್ತಾರೆ. ಆಮೇಲೆ ಅದು ಬೆಳೆದ ಗುಳ್ಳಕ್ಕೆ ವಾದಿರಾಜ ಗುಳ್ಳ ಎಂದೇ ಹೆಸರಾಗ್ತದೆ. ಅದು ಇಡೀ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅನೇಕ ಕನ್ನಡ ಗ್ರಂಥಗಳಲ್ಲಿ ಅದ್ಭುತವಾದ ನೀತಿಯನ್ನು ಸಾರಿದವರಾಗಿದ್ದಾರೆ. ಯುಕ್ತಿ ಮಲ್ಲಿಕಾ ಎಂಬ ಸಂಸ್ಕೃತ ರಚನೆಯು ಸೂಕ್ತಿ ಮಲ್ಲಿಕಾದಂತಿದೆ. ಸುಖ ಬಂದರೆ ನನ್ನಿಂದ, ದುಃಖ ಬಂದರೆ ಹರಿಯಿಂದಾಯಿತು ಎಂದು ಜನ ಹೇಳುವುದನ್ನು ಚೋದ್ಯ ಮಾಡುತ್ತಾರೆ.
ಭಗವಂತ ಕೊಟ್ಟ ಇಂದ್ರಿಯಗಳನ್ನು ಅವನ ಸೇವೆಗಾಗಿ ಉಪಯೋಗಿಸಬೇಕು, ಇಲ್ಲದಿದ್ದರೆ ಅವೆಲ್ಲ ವ್ಯರ್ಥ ಅಂತಾರೆ. ಹರಿಗುಣ ಕೇಳದ ಕಿವಿ ಮೂಷಕದ ಬಿಲದಂತೆ ಅಂತಾರೆ. ಒಂಬತ್ತು ಛಿದ್ರವುಳ್ಳ ದೇಹವೆಂಬ ಮಡಿಕೆಯಲ್ಲಿ ತುಂಬಿದ ವಾಯು ಸ್ಥಿರವೆಂದು ತಿಳಿಯಬೇಡಿ, ಹಯವದನನ ಪಾದಾಂಬುಜವ ಸೇರಿ ಬದುಕಿ ಅಂತಾರೆ. ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳನ್ನು ಪ್ರೇಮದಿಂದ ಅಧ್ಯಯನ ಮಾಡಿದಾಗ ಅದ್ಭುತವಾದ ಅರ್ಥಗಳು ಹೊಳೆಯುತ್ತವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಬೇಲೂರಿಗೆ ಬಂದು ಶ್ರೀ ವೈಕುಂಠದಾಸರೊಡನೆ ದಿವ್ಯ ಬಾಂಧವ್ಯ ಹೊಂದಿದವರು. ದಾಸರ ತೊಡೆಯಲ್ಲಿ ಮಲಗಿದ ಚೆನ್ನಕೇಶವನನ್ನು ದರ್ಶನ ಮಾಡಿ ಅಲ್ಲಿ ರಥೋತ್ಸವ ನಡೆಸುತ್ತಾರೆ. ದೇವರನ್ನು ಬೇಗ ಬಾರೋ ಅಯ್ಯ, ವಿಜಯ್ಯ, ಸಹಾಯ, ಬೇಗ ಬಾರೋ ಎಂದು ಶ್ರೀಕೃಷ್ಣನನ್ನು ಕರೆಯುತ್ತಾರೆ. ಕುರುಡರಾದ ವೆಂಕಟದಾಸರು ದೇವರ ಮಹಿಮೆಗಳನ್ನು ವರ್ಣಿಸುವಾಗ ಅವರ ಬಾಯಿಯಿಂದ ಹನಿಗಳು ಇವರ ಮೇಲೆ ಬಿದ್ದಾಗ ಸೇರಿದ ಜನರು ಆಕ್ಷೇಪಿಸಲು ವಾದಿರಾಜರು ಇದು ಭಗವಂತನ ಅನುಗ್ರಹದ ತೀರ್ಥ ಪ್ರೋಕ್ಷಣೆ ಎಂದು ಹೇಳಿ ಆ ವೈಕುಂಠದಾಸರನ್ನು ಪ್ರಶಂಸಿಸುತ್ತಾರೆ. ನಾಲ್ಕು ಪರ್ಯಾಯಗಳನ್ನು ಉಡುಪಿಯಲ್ಲಿ ನಡೆಸಿ ಐದನೇ ಪರ್ಯಾಯ ತಮ್ಮ ಶಿಷ್ಯನ ಕೈಯಲ್ಲಿ ಉಡುಪಿಯಲ್ಲಿ ಮಾಡಿಸಿ ತಾನು ಕೂಡ ಐದನೇ ಪರ್ಯಾಯವನ್ನು ಶ್ರೀ ಸೋದಾ ಕ್ಷೇತ್ರದಲ್ಲಿ ನಡೆಸಿ ಉಡುಪಿಯಲ್ಲಿ ನಡೆಯುವ ಎಲ್ಲ ಕ್ರಮಗಳು ಸೋದೆಯಲ್ಲಿಯೂ ನಡೆಯುವಂತೆ ಮಾಡಿದಂತಹ ಮಹಾಮಹಿಮರು. ಕಂಡೆ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಇಂದು ನಾನು ಕರುಣಿಸೋ ಎನ್ನೊಡೆಯನೇ. ಕಂಡೆ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ದಿವ್ಯ ಮಂಗಳ ಮೂರ್ತಿಯ, ಹುಟ್ಟದಟ್ಟಿಯೋ ಹಿಡಿದ ವಂಕೆಯೋ ತೊಟ್ಟ ಕೌಸ್ತುಭೂಷಣ, ಮೆಟ್ಟಿದಾನವರತ್ನಧಾವಿಗೆ ಇಟ್ಟ ಕೌಸ್ತುಭತಿಲಕವು. ಕಂಡೆ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ದಿವ್ಯ ಮಂಗಳ ಮೂರ್ತಿಯ, ಮಂದಹಾಸವು ದಂತ ಪಂಕ್ತಿಯು ಚೆಲುವ ಚೆಲು ಗಣ್ಣ ನೋಟವು, ಅಂದವಾದ ಕುರುಳು ಕೂದಲು ಮುದ್ದು ಸುರಿಯೋತ ಮುಖವನ. ಕಂಡೆ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ದಿವ್ಯ ಮಂಗಳ ಮೂರ್ತಿಯ, ಇಂದು ಎನ್ನ ಬಂದ ತೀರಿತು ಇನ್ನು ಕ್ಲೇಶವು ಹೋಯಿತು, ಇನ್ನು ಅನ್ಯರ ಭಜಿಸಲೇಕೋ ಮನ್ನಿಸೋ ಹಯವದನೇ. ಕಂಡೆ ಕಂಡೇನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ, ದಿವ್ಯ ಮಂಗಳ ಮೂರ್ತಿಯ. ಎಂಟು ಮಂದಿ ಶಿಷ್ಯರಿಗೆ ಸಂನ್ಯಾಸ ದೀಕ್ಷೆ ಶ್ರೀ ಮಧ್ವರು ಕೊಟ್ಟರೆ ಅವರಿಗೆ ಅಷ್ಟಮಠಗಳನ್ನು ಕಟ್ಟಿಸಿಕೊಟ್ಟವರು ಶ್ರೀ ವಾದಿರಾಜರು. ಉಡುಪಿಯಲ್ಲಿ ಎರಡು ತಿಂಗಳ ಪರ್ಯಾಯದ ಅವಧಿಯನ್ನು ಎರಡು ವರ್ಷಗಳಿಗೆ ವಿಸ್ತರಣೆಯನ್ನು ಮಾಡಿದರು. ಶ್ರೀ ಮಧ್ವರು ಉಡುಪಿಯಲ್ಲಿ ಗಂಗೆಯನ್ನು ತರಿಸಿದರು. ವಾದಿರಾಜರು ಸೋದೆಯಲ್ಲಿ ಧವಳ ಗಂಗೆಗೆ ಗಂಗೆಯನ್ನು ತರಿಸಿಕೊಂಡರು. ಐದನೇ ಪರ್ಯಾಯಕ್ಕೆ ಸೋದೆಯಲ್ಲಿ ಶ್ರೀ ವೇಣುಗೋಪಾಲ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರು. ಆಚಾರ್ಯರು ಶ್ರೀಕೃಷ್ಣ ಪ್ರತಿಷ್ಠೆ ಮಾಡಿದರೆ ತಾವು ಶ್ರೀ ಮುಖ್ಯಪ್ರಾಣ ಗರುಡ ಮತ್ತು ಶ್ರೀ ಮಧ್ವರ ಪ್ರತಿಷ್ಠೆ ಮಾಡಿದರು. ಶ್ರೀ ರಾಘವೇಂದ್ರ ಗುರುಗಳ ಅಂತರಂಗ ಶಿಷ್ಯ ಶ್ರೀ ಅಪ್ಪಣ್ಣಾಚಾರ್ಯರು
ಅತ್ಯಂತ ಶ್ರೇಷ್ಠರು. ಅವರ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾಧಾರಣ 13 ವರ್ಷಗಳ ಕಾಲ ಇದ್ದಾಗ ರಾಘವೇಂದ್ರ ಸ್ವಾಮಿಗಳ ಸಕಲ ರೀತಿಯ ಸೇವೆಯನ್ನು ಶ್ರೀ ಅಪ್ಪಣ್ಣಾಚಾರ್ಯರು ಮಾಡುತ್ತಿದ್ದರು. ಇದೇ ಅಪ್ಪಣ್ಣಾಚಾರ್ಯರು ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಎಂಬ ಶ್ರೇಷ್ಠ ಶ್ಲೋಕದ ಕರ್ತೃ ಕೂಡ ಆಗಿದ್ದಾರೆ. ಹಾಗೆಯೇ ವಾದಿರಾಜರಿಗೆ ನಾರಳದ ನಾರಾಯಣ ಆಚಾರ್ಯರು ಎಂಬ ಶಿಷ್ಯರಿದ್ದರು. ಒಂದು ದಿನ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಧನ ದ್ವಾದಶಿಯಂದು ವ್ಯಾಸರಾಜರು ಭಿಕ್ಷೆಗೆ ಕಾಯುತ್ತಿದ್ದಾರೆಂದು ತಿಳಿದು ತನ್ನ ಆಹ್ನಿಗಗಳನ್ನು ಚುಟುಕುಗೊಳಿಸಿ ಭಿಕ್ಷೆ ಸ್ವೀಕರಿಸುತ್ತಾರೆ ಶ್ರೀ ವಾದಿರಾಜರು. ನಂತರ ಶ್ರೀ ದೇವರ ಪೆಟ್ಟಿಗೆಯೊಂದಿಗೆ ನದಿ ತೀರಕ್ಕೆ ಹೋಗಿ ತಾನು ಸೇವಿಸಿದ ಎಲ್ಲ ಆಹಾರಗಳನ್ನು ಹಾಗೆಯೇ ತೆರೆದಿರಿಸಿ ಸ್ನಾನ ಮಾಡಿ ಪೂಜಾದಿಗಳನ್ನು ಮುಗಿಸಿಕೊಂಡು ಪುನಃ ಭಿಕ್ಷೆ ಸ್ವೀಕಾರ ಮಾಡುತ್ತಾರೆ. ಇನ್ನು ಮುಂದಿನ ಕಥೆಯನ್ನು ಇನ್ನೊಂದು ಭಾಗದಲ್ಲಿ ನೋಡುವ. ಶ್ರೀಕೃಷ್ಣ ಅರ್ಪಣಮಸ್ತು. ಸರಾಗು ಎಂದು ಶ್ರೀ ವಾದಿರಾಜರು ಪೂಜೆಗಳನ್ನೆಲ್ಲ ಮುಗಿಸಿ ಭಿಕ್ಷೆ ಸ್ವೀಕಾರ ಮಾಡುತ್ತಾರೆ. ಇದನ್ನು ಕದ್ದು ನೋಡುತ್ತಿದ್ದ ನಾರಾಯಣ ಆಚಾರ್ಯರನ್ನು ಕಂಡು ಬ್ರಹ್ಮರಾಕ್ಷಸನಾಗು ಎಂದು ಶಪಿಸುತ್ತಾರೆ. ನಾರಾಯಣ ಆಚಾರ್ಯರು ಕ್ಷಮೆ ಕೋರಲು ಶ್ರೀ ವಾದಿರಾಜರು ಅವರಿಗೆ ಆ ಕಾಮಾವೈ ಕೋನಸ್ನಾತಃ ಎಂದು ಕೇಳುತ್ತಿರು. ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದಾಗ ಶಾಪ ವಿಮೋಚನೆಯಾಗುತ್ತದೆ ಎಂದರು. ಯಾರಿಗೂ ಇದು ತಿಳಿಯದಿದ್ದಾಗ ಒಮ್ಮೆ ಶ್ರೀ ವಾದಿರಾಜರು ಬಂದಾಗ ಆ ಬ್ರಹ್ಮರಾಕ್ಷಸ ಅದೇ ಸಮಸ್ಯೆಯನ್ನು ಅವರಲ್ಲಿ ಕೇಳಲು ಅವರು ಆಷಾಢ ಕಾರ್ತೀಕ ಮಾಘ ವೈಶಾಖದಲ್ಲಿ ಪ್ರಾತಃಸ್ನಾನ ಮಾಡದೇ ಇರುವುದು ನಿನ್ನಂತಹ ಬ್ರಹ್ಮರಾಕ್ಷಸರು ಅನ್ನಲು ಶಾಪ ವಿಮೋಚನೆಯಾಗುತ್ತದೆ. ಇದಕ್ಕೆ ಇನ್ನೊಂದು ಅಂತರಂಗ ಅರ್ಥ ಕೂಡ ಇದೆ. ಅದರ ಪ್ರಕಾರ ಅಕಾರ ವಾಚ್ಯನಾದ ಶ್ರೀಕೃಷ್ಣನನ್ನು, ಮಕಾರ ವಾಚ್ಯರಾದ ಶ್ರೀ ಲಕ್ಷ್ಮೀದೇವಿಯನ್ನು, ಕಕಾರ ವಾಚ್ಯರಾದ ಶ್ರೀ ವಾಯುದೇವರನ್ನು ನಿಜಭಕ್ತಿಯಿಂದ ಪ್ರಾತಸ್ಸಂಧ್ಯೆಯಲ್ಲಿ ಚಿಂತನೆ ನಡೆಸುವವರು ಯಾವುದೇ ರೀತಿಯ ತೊಂದರೆಗೆ ಒಳಗಾಗುವುದಿಲ್ಲ, ಯಾವುದೇ ರೀತಿಯ ಪೀಡೆಗಳು ಅವರಿಗೆ ಉಂಟಾಗುವುದಿಲ್ಲ, ಅವರ ಉದ್ಧಾರ ಆಗ್ತದೆ ಎಂಬಂಥದ್ದು ಅಂತರಂಗದ ಅರ್ಥ. ಶಾಪ ವಿಮೋಚನೆಯಾದ ನಾರಾಯಣ ಆಚಾರ್ಯ ಅವರಿಗೆ ಭೂತಗಳಿಗೆ ರಾಜನಾಗಿರು, ಹಾಗೇ ತಮ್ಮ ಸೇವಕನಾಗಿರಿ, ಅದೃಶ್ಯರಾಗಿರು ಅಂತ ಹರಸ್ತಾರೆ. ಅದೇ ಭೂತರಾಜರು. ಈ ಭೂತರಾಜರೇ ಗುರುಗಳ ಪಲ್ಲಕ್ಕಿಯನ್ನು ಅದೃಶ್ಯವಾಗಿ ಹೊತ್ತು ವಾದಿರಾಜರು ಆಜ್ಞಾಪಿಸಿದ ಸಕಲ ಸೇವೆಗಳನ್ನು ಮಾಡುತ್ತಿದ್ದರು. ಈಗಲೂ ಕೂಡ ಅವರ ಮಹಾಮಹಿಮೆಯಿಂದ ಎಷ್ಟೋ ಜನರ ಎಷ್ಟೋ ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳು ಪರಿಹಾರವಾದದ್ದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಈ ಭೂತರಾಜರಿಂದಲೇ ಉತ್ತರ ಬದರಿಯಿಂದ ಶ್ರೀ ಮಧ್ವರು ಉಪಾಸನೆ ಮಾಡುತ್ತಿದ್ದಂಥ ಶ್ರೀ ತ್ರಿವಿಕ್ರಮ ದೇವರನ್ನು ರಥ ಸಹಿತ ಸೋದೆಗೆ ತರಿಸಿ ಅಲ್ಲಿ ಪ್ರತಿಷ್ಠೆ ಮಾಡಿದರು. ತರುವಾಗ ಅಡ್ಡಿ ಮಾಡಿದ ಅಸುರನನ್ನು ರಥದ ಒಂದು ಚಕ್ರವನ್ನು ಹಿಡಿಯಲು ಅವನನ್ನು ಭೂತರಾಜರು ನಾಶಪಡಿಸಿದಾಗ ಒಂದು ಚಕ್ರ ಅಲ್ಲೇ ಬಿದ್ದಿತು. ಹಾಗಾಗಿ ಈಗ ಮೂರೇ ಚಕ್ರವಿರುವ ರಥವೇ ಶ್ರೀ ತ್ರಿವಿಕ್ರಮ ದೇವರ ಗರ್ಭಗುಡಿಯಾಗಿದೆ ಶ್ರೀ ಶೋಧಾ ಕ್ಷೇತ್ರದಲ್ಲಿ. ಈಗಲೂ ಸೋದೆಯಲ್ಲಿ ಭೂತರಾಜರಿಗೆ ಮೊದಲು ಕಾಯಿ ಉರುಳಿಸಿ ನಂತರ ಉಳಿದ ಕಾರ್ಯಕ್ರಮ ಮಾಡುವುದು ರೂಢಿ. ಕಲ್ಲಿನ ಗರುಡ ಕಂಬ ಏನು ಮಾಡಿದರೂ ನಿಲ್ಲದಿದ್ದಾಗ ಹಂಸವಾಹನರಾಗಿ ತನ್ನ ಚಿತ್ರ ಬರೆಯಿರಿ ಎಂದರು. ಅಂತೆಯೇ ಕಲ್ಲಿನಲ್ಲಿ ವಾದಿರಾಜರ ಹಂಸವಾಹಿತ ಚಿತ್ರವನ್ನು ಬಿಡಿಸಿದಾಗ ಆ ಕಂಬ ನೆಟ್ಟಗೆ ನಿಂತಿತು. ಕನ್ನಡದಲ್ಲಿ ನೂರಾರು ಕೀರ್ತನೆಗಳನ್ನು ಶ್ರೀ ವಾದಿರಾಜರು ರಚಿಸಿದ್ದಾರೆ. ಹರಿ ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ, ಪರಗತಿಗಿದು ಆಧಾರ ನೋಡ, ಪರಗತಿಗಿದು ನಿರ್ಧಾರ ನೋಡ, ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ ನಿರಂತರ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲಿ ದುಃಖ ಅನೇಕ,
ಕಡೆಯಲೆದು ಕನೇಕ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ವೇದ ಶಾಸ್ತ್ರಗಳ ನೋದಿದರೇನು ಸಾಧನಕ್ಕಿದು ನಿರ್ಧಾರ ಸಾರವು ಬಹು ಸಂಸಾರ ವಿಮೋಚಕ ಸೇರೋ ಶ್ರೀ ಹಯವದನನ್ನ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ. ಲಕ್ಷ್ಮೀ ಶೋಭಾನೆ ಹಾಡಿನಲ್ಲಿ ಕುಂದಿಲ್ಲದ ಮುಕುಂದನಿಗೆ ಮಾಲೆ ಹಾಕಿದ ವಿಚಾರ ಹೇಳ್ತಾರೆ. ತಾಳುವಿಕೆಯೊಂದು ದೊಡ್ಡ ತಪಸ್ಸು ಅಂತಾರೆ. ತಾಳುವಿಕೆಗಿಂತಂಜ ತಪವು ಇಲ್ಲ ಕೇಳಬಲ್ಲವರಿಗೆ ಹೇಳುವೇನು ಸೊಲ್ಲ ತಾಳುವಿಕೆಗಿಂತಂಜ ತಪವು ಇಲ್ಲ ದುಷ್ಟ ಜನರು ಪೇಳುವ ನಿಷ್ಠುರದ ನುಡಿತಾಳು ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು ಕಟ್ಟು ಬೋತಿಯ ಮುಂದೆ ಉಣಲುಂಟು ತಾಳು ತಾಳುವಿಕೆಗಿಂತಂಜ ತಪವು ಇಲ್ಲ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭೀಮಸೇನ ಕರಾರ್ಚಿತ ನರಸಿಂಹದೇವರು ಆಚಾರ್ಯರು ಕೊಟ್ಟ ಭುವರಾಹ ತಾನೇ ದೊರಕಿಸಿಕೊಂಡ ಹಯಗ್ರೀವ ಪಚ್ಚೆ ವಿಠಲ ಹೀಗೆ ಅನೇಕ ಪ್ರತಿಮೆಗಳ ಪೂಜೆ ಸತತವಾಗಿ ಮಾಡಿದವರಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಶೈವ ಜೈನ ವೈಷ್ಣವ ಜಗಳವಿದ್ದಾಗ ಮಂಜುನಾಥನ ಪ್ರತಿಷ್ಠೆ ಮಾಡಿ ಆ ಲಿಂಗದ ಮೇಲೆ ನರಸಿಂಹ ಸಾಲಿಗ್ರಾಮದ ಪೂಜೆ ಮಾಡಿದರು. ಶೈವ ದೇವರು ಜೈನ ಆಡಳಿತ ವೈಷ್ಣವ ಪೂಜೆ ನಡೆಯುವ ಪವಿತ್ರ ಕ್ಷೇತ್ರ ಇದು. ತಿರುಪತಿಯಲ್ಲಿ ಸಾಲಿಗ್ರಾಮ ಹಾರ ಅರ್ಪಿಸಿ ಬರುವಾಗ ಅಲ್ಲಿ ಆಕಾಶದಿಂದ ಶೇಷವಸ್ತ್ರ ಕೆಳಗೆ ಬೀಳಲು ಅದರಲ್ಲಿ ಶ್ರೀ ಭೂ ಸಹಿತನಾದ ಶ್ರೀನಿವಾಸನ ಸ್ವರ್ಣಲೇಪಿತ ವಿಗ್ರಹ ಇರುತ್ತದೆ. ಅದನ್ನು ಪೂಜೆಗೆ ಇಟ್ಟಿದ್ದಾರೆ. ಬ್ರಹ್ಮದೇವರು ವಾಲಿ ಸುಗ್ರೀವರಿಗೆ ಬ್ರಹ್ಮೋಪದೇಶ ಮಾಡಿ ಕೊಟ್ಟಂತಹ ವಿಠಲ ಹಾಗೂ ರಾಮದೇವರ ಪ್ರತಿಮೆ ಅವರು ಪೂಜೆ ಮಾಡುತ್ತಿದ್ದರು. ನಂತರ ವಾದಿರಾಜರು ಅವರ ಗುಹೆಗಳನ್ನು ಹೊಕ್ಕು ಈ ವಿಗ್ರಹಗಳನ್ನು ಪೂಜೆಗೆ ತಂದಿದ್ದಾರೆ. ಅದನ್ನು ಪೂಜೆ ಮಾಡುತ್ತಾ ಇದ್ದಾರೆ. ಮೂಡುಬಿದರೆಯಲ್ಲಿ ಜೈನ ಮಂದಿರವೊಂದಕ್ಕೆ ಬರಲೇಬೇಕೆಂದು ಒತ್ತಾಯಿಸಿದಾಗ ವಾದಿರಾಜರು ಅಲ್ಲಿ ಒಳಹೊಕ್ಕಾಗ ಇದ್ದ ದೊಡ್ಡ ಜಿನ ವಿಗ್ರಹ ಪಚ್ಚೆ ವಿಠಲನಾಗಿ ಮಾರ್ಪಾಡಾಗಿ ಇವರ ಕೈಯಲ್ಲಿ ಪೂಜೆ ಸೇವಿಸಲು ಬರುತ್ತಾನೆ. ದೈವಜ್ಞ ಬ್ರಾಹ್ಮಣನೊಬ್ಬ ಗಣಪತಿ ವಿಗ್ರಹ ಮಾಡಲು ಎರಕ ಹೊಯ್ದಾಗ ಅದು ಹಯಗ್ರೀವ ವಿಗ್ರಹವಾಗುತ್ತದೆ. ಪುನಃ ಬಹಳ ಬಾರಿ ಕರಗಿಸಿ ಎರಕ ಹೊಯ್ದಾಗಲೂ ಹಾಗೆಯೇ ಆಗುತ್ತದೆ. ಅವನಿಗೆ ಕನಸಿನಲ್ಲಿ ಭಗವಂತ ಬಂದು ಓರ್ವ ಮಹಾನ್ ವ್ಯಕ್ತಿ ಬರ್ತಾರೆ, ಅವರಿಗೆ ಈ ವಿಗ್ರಹ ಕೊಡು ಎಂದು ಭಗವಂತ ಸೂಚನೆ ಕೊಟ್ಟಿದ್ದಾನೆ. ಹಾಗೆಯೇ ವಾದಿರಾಜರಿಗೆ ಇಂತಹ ಕಡೆ ನಾನಿದ್ದೇನೆ, ಅದನ್ನು ಸ್ವೀಕಾರ ಮಾಡಿ ಪೂಜಿಸು ಅನ್ನಲು ಶ್ರೀಗಳು ಆ ವಿಗ್ರಹದಲ್ಲಿ ಶ್ರೀ ಹಯಗ್ರೀವ ಚಿಂತನೆ ಮಾಡಿ ಪೂಜಿಸುತ್ತಾರೆ. ಅನಂತರ ದೈವಜ್ಞ ಬ್ರಾಹ್ಮಣರೆಲ್ಲ ಇವರ ಶಿಷ್ಯರಾಗುತ್ತಾರೆ. ಕೋಟೇಶ್ವರದಲ್ಲಿಯೂ ಜನರಲ್ಲಿ ವೈಷಮ್ಯವಿದ್ದಾಗ ಶ್ರೀಗಳು ಪರಸ್ಪರ ಸಂಧಾನವೇರ್ಪಡಿಸಿದಾಗ ಅವರೆಲ್ಲರೂ ಇವರ ಶಿಷ್ಯರಾಗುತ್ತಾರೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಅಡಿಗಾದಾರವಿಲ್ಲ ಹಿಡಿಯುವುದಕ್ಕೆ ಕುಂಬಿಲ್ಲ ಕಡೆಹಾಯುಸುವರಿಲ್ಲ ಕಷ್ಟಪಟ್ಟೆನಲ್ಲ ಕಣ್ಣೀರು ತಪ್ಪಲಿಲ್ಲ ಕಾಯ ಸುಖ ಪಡಲಿಲ್ಲ ಉಣಹೋಗಿ
ಬಾಯ ಮರೆತಂತಾಯಿತಲ್ಲ ಬಡತನವು ಬಿಡಲಿಲ್ಲ ಭಂಗಪಟ್ಟೆನಲ್ಲ ಗರುಡ ಸರ್ಪನ ಸ್ನೇಹದಂತಾಯಿತಲ್ಲ ಎನ್ನ ಮನದುಬ್ಬಸವ ಸ್ವಾಮಿ ಶ್ರೀಹರಿಯೇ ಬಲ್ಲ ಇನ್ನಾರಿಗೂ ಸುರಲೋ ಶ್ರೀ ಹಯವದನರಾಯ. ಶ್ರೀಗಳಲ್ಲಿರುವ ಎಲ್ಲ ವಿಗ್ರಹಗಳಿಗೂ ಒಂದೊಂದು ಇತಿಹಾಸ, ರಚಿಸಿದ ಗ್ರಂಥಗಳಿಗೆಲ್ಲ ಒಂದೊಂದು ಇತಿಹಾಸ, ನಡೆದು ತೋರಿದ ಅನೇಕ ಮಹಿಮೆಗಳೆಲ್ಲ ಒಂದೊಂದು ಇತಿಹಾಸವಿದೆ. ಸೋದೆಯಲ್ಲಿ ರಥೋತ್ಸವ ನಡೆಯುತ್ತಿರುವಾಗ ಇಂದ್ರದೇವರು ದೇವ ವಿಮಾನದಲ್ಲಿ ಬಂದು ನಿಮ್ಮ ಅವತಾರ ಸಮಾಪ್ತಿ ಮಾಡಿ ಬನ್ನಿ, ಬೇರೆ ಲೋಕದ ಜನರು ಕಾಯುತ್ತಿದ್ದಾರೆ ಅನ್ನಲು ಶ್ರೀ ವಾದಿರಾಜರು ಉತ್ಸವದ ಅವಭೃತವಾಗುವ ತನಕ, ಅಂದರೆ ಇನ್ನೂ ಮೂರು ದಿನದಷ್ಟು ಕಾಲ ಉತ್ಸವ ನಡೆಯುತ್ತದೆ, ಅಲ್ಲೇ ಕಾಯುತ್ತಿರಿ ಎಂದು ಹೇಳಿ ವಿಮಾನವನ್ನು ಅಲ್ಲೇ ಇದ್ದ ಅಶ್ವತ್ಥ ಮರದ ಮೇಲೆ ಇರಿಸುತ್ತಾರೆ. ಫಾಲ್ಗುಣ ಬಹುಳ ತೃತೀಯದ ದಿವಸ ಆ ವಿಮಾನದಲ್ಲಿ ಹೊರಟರು. ಇದಕ್ಕೆ ಸಾಕಷ್ಟು ಮೊದಲೇ ಪಂಚಬೃಂದಾವನವನ್ನು ಸ್ಥಾಪನೆ ಮಾಡಿದ್ದರು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಐದು ರೂಪಗಳಿಂದ ಐದು ಬೃಂದಾವನದಲ್ಲಿ ಚಿಂತನೆ ನಡೆಸಿ ಪೂಜಿಸಿದ್ದರು. ಕೊನೆಗೆ ವಿಮಾನದಲ್ಲಿ ಹೋಗುವಾಗ ನಮ್ಮ ಗತಿ ಏನು ಎಂದು ವೇದವೇದ್ಯರು, ವೇದನಿಧಿಗಳವರು ಕೇಳಿದಾಗ ತಾವು ಹೊದ್ದಂತಹ ಕಾವಿಶಾಟಿ ಮತ್ತು ಇಂದ್ರದೇವರು ಕೊಟ್ಟ ಬೆಳ್ಳಿಯ ಪಾದುಕೆಗಳನ್ನು ಮುಟ್ಟಿ ಕೆಳಗೆ ಹಾಕುತ್ತಾರೆ. ಅವುಗಳಲ್ಲಿ ಒಂದು ಸನ್ನಿಧಾನ ಇದೆ. ಹಾಗಾದರೆ ಬೃಂದಾವನದಲ್ಲಿ ಸಾನ್ನಿಧ್ಯವಿಲ್ಲವೋ ಎಂದು ಮಧ್ಯ ಬೃಂದಾವನದ ಕಲ್ಲನ್ನು ಭೂತರಾಜರು ಸರಿಸಿ ನೋಡಿದಾಗ ವಾದಿರಾಜರು ಅಲ್ಲಿಯೂ ಧ್ಯಾನ ಸ್ಥಿತಿಯಲ್ಲಿರುತ್ತಾರೆ. ಇರತಕ್ಕಂತಹ ಕಾಲದಲ್ಲಿ ಗ್ರಂಥ ರಚನೆ ಮಾಡಿದ್ದಲ್ಲದೆ ಈ ಭೂಲೋಕ ಬಿಟ್ಟು ಹೋದ ಮೇಲೆಯೂ ಗ್ರಂಥ ರಚನೆಯನ್ನು ಬೇರೆಯವರ ಮೂಲಕ ಮಾಡಿಸುತ್ತಾರೆ. ಅವರ ಶಿಷ್ಯನಾದ ಏಡಮುಖ ತೌಳವ ಬ್ರಾಹ್ಮಣ ಲಕ್ಷ್ಮೀಪತಿಗೆ ಸ್ವಪ್ನದಲ್ಲಿ ಹೇಳಿ ರಚಿಸಿದ ಮಂತ್ರತುಲ್ಯವಾದ ಶ್ರೇಷ್ಠ ಗ್ರಂಥ ಸ್ವಪ್ನ ವೃಂದಾವನಾಖ್ಯಾನ. ಅದರಲ್ಲಿ ತಾನು ರುಜೋತ್ತಮ, ಹಯಗ್ರೀವ ದೇವರ ಆಜ್ಞೆಯಂತೆ ಲೋಕ ಕಲ್ಯಾಣವನ್ನು ಮಾಡಿದೆ ಅಂತ ಹೇಳಿದ್ದಾರೆ. ಪಂಚ ಬೃಂದಾವನದಲ್ಲಿ ಪಂಚರೂಪಿಯ ಭಗವಂತನನ್ನು ಸೇವಿಸುತ್ತಾ ಈಗಲೂ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ದಾರಿಯ ತೋರೋ ಗೋಪಾಲ, ದಾರಿಯ ತೋರೋ ಗೋಪಾಲ, ವಾರಿಯ ನಾಬ ವೈಕುಂಠಲೋಲ, ದಾರಿಯ ತೋರೋ ಗೋಪಾಲ, ಸಿಕ್ಕಿದೆ ಬವ ಪಾಪದೊಳಗೆ, ಲೆಕ್ಕವಿಲ್ಲದ ಜಂತುಗಳಿಗೆ ದಿಕ್ಕೊಬ್ಬರಿಲ್ಲವೋ ಎನಗೆ, ಕಕ್ಕಸ ಕಳೆದು ನಿನ್ನಯ ಪಾದಗಳಿಗೆ, ದಾರಿಯ ತೋರೋ ಗೋಪಾಲ, ದಾರಿಯ ತೋರೋ ಗೋಪಾಲ, ಸಿರಿಹಯವದನೆ ಬಾರೆ ಕರೆದಿನ್ನ ದಾರಿಯ ತೋರೆ, ಪರಮ ಭಕ್ತರಿಗೆ ಇನ್ನಾರೆ, ಪರಮ ಪುರುಷ ನೀನಲ್ಲದೆ ಗತಿಯಾರೆ, ದಾರಿಯ ತೋರೋ ಗೋಪಾಲ, ದಾರಿಯ ತೋರೋ ಗೋಪಾಲ. ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ತನ್ನ ಸ್ವರೂಪವನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಸನ್ಯಾಸಾಶ್ರಮ ಸ್ವೀಕಾರ ನಂತರ ಗುರುಗಳಾದ ವಾಗೀಶ ತೀರ್ಥರಿಂದ ವಿದ್ಯಾಭ್ಯಾಸ ಮಾಡಿ ಯತಿಗಳಿಗೆ ವಿಹಿತವಾದ ಸತ್ಕರ್ಮಾಚರಣೆಯನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದವರಾಗಿದ್ದಾರೆ. ಮಂತ್ರಸಿದ್ಧರೂ ಆಗಿ ಮೂಲ ರೂಪದಲ್ಲಿ ಸಪ್ತಕೋಟಿ ಮಂತ್ರಗಳ ಜಪಾಧಿಕಾರಿಗಳು ಆದ ವಾದಿರಾಜರು ಹರಿಯ ಪ್ರೀತ್ಯರ್ಥ 12,000 ಪ್ರಣವ ಮಂತ್ರ,
72 ಮಹಾಮಂತ್ರಗಳ ಜಪವನ್ನು ಪ್ರತಿನಿತ್ಯ ಮಾಡುವಂತವರಾಗಿದ್ದಾರೆ. ಗುರುಗಳಾದ ವಾಗೀಶ ತೀರ್ಥರಿಗೆ ಸಂಸ್ಥಾನ ಪೂಜೆಯಲ್ಲಿ ಸಹಕರಿಸಿ ಭೂವರಾಹ ಹೈಗ್ರೀವ ದೇವರು ಇವರನ್ನು ನೆಟ್ಟ ಮನಸ್ಸಿನಿಂದ ಅರ್ಚಿಸಿದವರಾಗಿದ್ದಾರೆ. ವಾದಿರಾಜರ ಸಾಧನೆ ಜೀವನ ಮತ್ತು ಬೋಧನವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಾವು ತಿಳಿದಂತಾಯಿತು. ಅವರು ಬೋಧಿಸಿದ ಉಪದೇಶಗಳು, ಬರೆದ ಗ್ರಂಥಗಳು, ನಡೆಸಿದ ಪವಾಡಗಳು, ರಚಿಸಿದ ಕೀರ್ತನೆಗಳು ಇವೆಲ್ಲದರ ಸದುಪಯೋಗ ಪಡೆದು ಧನ್ಯರಾಗೋಣ. ಈ ಪುಣ್ಯಕರ ಕಥಾಭಾಗವನ್ನು ಕೇಳಿ ಸಕಲ ಪಾಪಗಳಿಂದ ಮುಕ್ತರಾಗಿ ವಾದಿರಾಜರ ಹಾಗೂ ಭೂತರಾಜರ ಸಕಲ ಅನುಗ್ರಹವನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳಿ ಮಂಗಳ ಹಾಡೋಣ. ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಶುಭ ಮಂಗಳಂ, ವಾದಿರಾಜರಿಗೆ ಮಂಗಳಂ, ಭೂತರಾಜರಿಗೆ ಮಂಗಳಂ, ಮಂಗಳಂ ಜಯ ಮಂಗಳಂ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರ್ತಾ ಶ್ರೀಕೃಷ್ಣಾರ್ಪಣಮಸ್ತು.